ಬೆಂಗಳೂರಲ್ಲಿ ಟಫ್ ರೂಲ್ಸ್ ಅನ್ನ ಜಾರಿ ಮಾಡಲೇಬೇಕು, ಕಠಿಣ ಕ್ರಮಗಳನ್ನ ರಾಜ್ಯ ತೆಗೆದುಕೊಳ್ಳಲೇಬೇಕು ಸರ್ಕಾರ. ಪಕ್ಕದ ರಾಜ್ಯದವರಂತೆ ನಾವು ಕೂಡ ಟಫ್ ರೂಲ್ಸ್ಗಳನ್ನ ತೆಗೆದುಕೊಳ್ಬೇಕು. ಜನವರಿ 7ನೇ ತಾರೀಕಿಗೆ ಸಿಎಂ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಒಂದು ಮಹತ್ವದ ಕೂಡ ಅಂದ್ರೆ ಮಹತ್ವದ ಸಭೆ ಕೂಡ ಇದ್ದು, ಆ ಸಭೆಯ ನಂತರ ಟಫ್ ರೂಲ್ಸ್ ಜಾರಿ ಮಾಡಲಿದ್ದೀವಿ ಅಂತ. ಲಾಕ್ಡೌನ್ ಮತ್ತು ಟಫ್ ರೂಲ್ಸ್ ಬಗ್ಗೆ ಆರ್ ಅಶೋಕ್ ಅವರು ಸುಳಿವನ್ನ ಕೊಟ್ಟರು, ಅದರ ಜೊತೆಗೆ ಲಾಕ್ಡೌನ್ನ ಸುಳಿವನ್ನ ಕೂಡ ಇವತ್ತು ಕೊಟ್ಟಿದ್ದಾರೆ. ಈಗ ಮುಂಬೈ ಮತ್ತು ಪಶ್ಚಿಮ ಬಂಗಾಳದ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಲಾಕ್ಡೌನ್ ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ ಹೇಳಿದ್ದಾರೆ. ತೆಗೆದುಕೊಳ್ಳಬೇಕು. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಕಠಿಣ ಕ್ರಮಗಳಾಗಿದೆ, ಲಾಕ್ಡೌನ್ ಶುರು ಮಾಡಿದ್ದಾರೆ. ಡೆಲ್ಲಿ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೆ ಕಠಿಣ ರೂಲ್ಸ್ ಬಂದಿದೆ. ನಾವು ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕೆ, ನಮ್ಮಲ್ಲೂ ಕೂಡ 7ನೇ ತಾರೀಕು ನಮ್ಮ ಇವಾಗ ಏನು ನೈಟ್ ಕರ್ಫ್ಯೂ ಇದೆ ಅದು 7ನೇ ತಾರೀಕು ಮುಗಿತಾ ಬರ್ತದೆ. ಅದಕ್ಕೋಸ್ಕರ ಅದಕ್ಕೆ ಮುಂಚೆನೇ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಸಭೆ ನಾವು ಮಾಡೋರಿದ್ದರೆ ಆ ಸಂದರ್ಭದಲ್ಲಿ ಟಫ್ ರೂಲ್ಸನ್ನು ಜಾರಿಗೆ ತರ್ತೀರಿ. ನಮಗೆ ರಾಜ್ಯದ ಜನರ ಪ್ರಾಣ ರಕ್ಷಣೆ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಯಾವುದೇ ಬೆಲೆ ತೆರೆದರೂ ಪರವಾಗಿಲ್ಲ. ನಾವು ಜನರ ಪ್ರಾಣ ಉಳಿಸೋವಂಥ ದೃಷ್ಟಿಯಿಂದ ಆಸ್ಪತ್ರೆಗಳಿರ್ಬೋದು, ಮೆಡಿಸಿನ್ ಇರ್ಬೋದು, ಆಕ್ಸಿಜನ್ ಪ್ಲಾಂಟ್ಸ್ ಇರ್ಬೋದು, ಇವೆಲ್ಲವನ್ನು ತಯಾರು ಮಾಡ್ತಾಯಿದ್ರಿ. ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀರಿ, ಕೆಲಸ ಮಾಡ್ತಾಯಿದ್ದಾರೆ. ಅವರು ಒಂದು ಕಡೆ ಅವ್ರ ಪಾದಯಾತ್ರೆ ಮಾಡ್ಕೊಳ್ಳಿ, ನಾವು ಜನರ ಸಂಕಷ್ಟಕ್ಕೆ ಮಿಡಿಯುವಂಥ ಒಂದು ಸರ್ಕಾರ. ಇದು ಆರ್ ಅಶೋಕ್ ಅವರು ಸಚಿವರು ಇವತ್ತು ಹೇಳಿದಂತಹ ಮಾತು. ಯಾಕಂದ್ರೆ ಮುಂಬೈ ಎಲ್ಲ ಕೂಡ ಹತ್ರ ಇರೋದ್ರಿಂದ ನಮ್ಗೆ ಅಲ್ಲಿ ಸಂಖ್ಯೆಗಳು ಏರಿಕೆ ಆಗ್ತಾ ಇದೆ ದಿನ ಕಳೆದಂತೆ. ಒಂದ್ ರೀತಿ ಅಲ್ಲಿ ಮೂರನೇ ಅಲೆ ಈಗಾಗಲೇ ಶುರುವಾದಂತೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಒಂದ್ ವೇಳೆ ನಮ್ಮಲ್ಲೂ ಕೂಡ ಅದೇ ರೀತಿಯಾಗಿ ಸಂಖ್ಯೆಗಳು ಜಾಸ್ತಿ ಆಯ್ತು, ಒಮೆಕ್ರೋನ್ ಮತ್ತು ಕರೋನಾ ಎರಡು ಕೂಡ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಕೂಡ ಮುಂದಿನ ಕ್ರಮವನ್ನ ಅದೇ ರೀತಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ ಅಂತ ಆರ್ ಅಶೋಕ್ ಲಾಕ್ ಸುಳಿವನ್ನ ಇವತ್ತು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಟಫ್ ರೂಲ್ಸ್ಗೆ ಸಹಕಾರ ಕೊಡಬೇಕು, ಇಲ್ಲಾಂದರೆ ನಾವು ಕೂಡ ಬಾಂಬೆ, ಡೆಲ್ಲಿ, ವೆಸ್ಟ್ ಬೆಂಗಾಲ್ ರೀತಿ ಲಾಕ್ಡೌನ್ಗೆ ಹೋಗ್ಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ರಿಸ್ಟ್ರಿಕ್ಷನನ್ನು ಮುಖ್ಯಮಂತ್ರಿ ನೇತೃತ್ವ ಇವತ್ತು ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿರೋ ರೆಡ್ ಝೋನಲ್ಲಿ ಬೆಂಗಳೂರು ಕೂಡ ಇದೆ. ಅದರಿಂದ ಬೆಂಗಳೂರನ್ನು ಅಲರ್ಟ್ ಮಾಡುವಂಥದ್ದು ಭಾಳ ಪ್ರಮುಖವಾಗಿದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಭೆ ಕರೆದು ಬೆಂಗಳೂರಲ್ಲಿ ಇನ್ನಷ್ಟು ರಿಸ್ಟ್ರಿಕ್ಷನ್ನನ್ನು ಮಾಡಿದ್ರೆ ನಾವು ಜನರ ಪ್ರಾಣವನ್ನು ಕಾಪಾಡ್ಬೋದು, ಆಸ್ಪತ್ರೆಗೆ ದಾಖಲಾಕುವಂಥ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು. ಕರೋನಾ 3ನೇ ಅಲೆ ಬಗ್ಗೆ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆ ಸಪ್ರೇಟ್ ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಭಾಳ ಪ್ರಮುಖವಾದಂಥ ವಿಚಾರ ಇದು ಕರೋನಾ 3ನೇ ಅಲೆ. ಯಾಕೆಂದರೆ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಲಾಕ್ಡೌನ್ ಆಗ್ತಾ ಇದೆ, ಡೆಲ್ಲಿ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಲೈನ್ಗೆ ಬಂದ್ಬಿಟ್ಟಿದೆ, ಇನ್ನೇನು ಎನಿ ಟೈಮ್ ಘೋಷಣೆ ಮಾಡ್ಬೋದು. 3ನೇ ಅಲೆ ಬರುವಂಥದ್ದು ಅಂತೂ ನಿಶ್ಚಿತ ಅನ್ನೋ ಒಂದು ವಾತಾವರಣ ಕ್ರಿಯೇಟ್. ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳದ ಭಾಗದ ಆ ಭಾಗದಲ್ಲಾಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಜೊತೆಗೆ ಮಹಾರಾಷ್ಟ್ರ ಈ ಕಡೆ ಭಾಗಗಳೆಲ್ಲ ಎನಿ ಟೈಮ್ ಬೇಕಾದ್ರೂ ಸಂಖ್ಯೆಗಳು ಹೀಗೆ ಜಾಸ್ತಿ ಆಗ್ತಾ ಇದ್ರೆ ಯಾವಾಗ ಬೇಕಾದ್ರೂ ಲಾಕ್ಡೌನ್ ಮಾಡ್ಬೋದು, ಅವ್ರು ಘೋಷಣೆ ಮಾಡ್ಬೋದು. ಹಾಗಾಗಿ ನಮ್ಮಲ್ಲೂ ಕೂಡ ಹಾಗೆ ಆದ್ರೆ ಜನ ಸಹಕಾರವನ್ನ ಕೊಡ್ಬೇಕಾಗುತ್ತೆ. ಸೊ ಲಾಕ್ಡೌನ್ ಪರಿಸ್ಥಿತಿ ಬೇಡ ಅಂದ್ರೆ ಈಗಿನಿಂದಲೇ ಸ್ವಲ್ಪ ಎಲ್ಲ ರೀತಿಯ ರೂಲ್ಸ್ಗಳನ್ನ ಫಾಲೋ ಮಾಡೋದು ಒಳಿತು, ಇಲ್ಲಾಂದ್ರೆ ಏನು ಕೂಡ ಮಾಡೋಕ್ಕಾಗಲ್ಲ, ಲಾಕ್ಡೌನ್ ಹೋಗ್ಬೇಕಾಗುತ್ತೆ ಅನ್ನುವ ಲಾಕ್ಡೌನ್ ಸುಳಿವನ್ನ ಸಚಿವರು ಕೊಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಒಮಿಕ್ರಾನ್ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಒಮಿಕ್ರಾನ್ ಆತಂಕ ಈಗಷ್ಟೇ ಶುರುವಾಗಿದೆ. ಹಾಗಾಗಿ ಸರ್ಕಾರವು ಕೂಡ ಈಗಾಗಲೇ ಎಚ್ಚೆತ್ತುಕೊಂಡಿರುವಂಥದ್ದು. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಕಂದಾಯ ಸಚಿವರಾದ ಆರ್ ಅಶೋಕ್ ಅವರಿದ್ದಾರೆ. ಸರ್, ಈಗಾಗಲೇ ಕೂಡ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಕೊರೋನಾ ಇದೆ, ಏನೆಲ್ಲ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದೆ ಅಂತ? ಸರ್, ಈಗಾಗಲೇ ಮಹಾರಾಷ್ಟ್ರ, ದೆಹಲಿ ಇಲ್ಲೆಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಪಕ್ಕದ ಮಹಾರಾಷ್ಟ್ರ ಜಾಸ್ತಿ ಆಗ್ತಿರೋದ್ರಿಂದ ನಮ್ಗೆ ಆತಂಕ ಆಗಿದೆ. ಯಾಕಂದರೆ ಭಾಳಷ್ಟು ದಿನ ಬೆಳಗಾವಿ ಈ ಭಾಗದಲ್ಲಿ ಏನಿದೆ, ಗುಲ್ಬರ್ಗ ಈ ಭಾಗದಲ್ಲಿ ಬೆಳಗಾವಿಯಿಂದ ಬರೋರು ಜಾಸ್ತಿ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಎಚ್ಚರಿಕೆ ವಹಿಸ್ಬೇಕು, ಅದರಿಂದ ಟಫ್ ರೂಲ್ಸನ್ನು ಜಾರಿಗೆ ತರಬೇಕು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ, ನಾನು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಬರ್ತದೆ ಕೋವಿಡ್ಡು. ನಾನು ಅದಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ನಾನು ಉಪಾಧ್ಯಕ್ಷ ಇದ್ದೀನಿ. ಟಫ್ ರೂಲ್ಸ್ ದರ ಅದು ಬಿಟ್ಟರೆ ಬೇರೆ ದಾರಿ ಏನು ಕಾಣ್ತಾ ಇಲ್ಲ. ಈಗಾಗಲೇ ವೆಸ್ಟ್ ಬೆಂಗಾಲ್ ಅವರು ಲಾಕ್ಡೌನ್ ಶುರು ಮಾಡಿದ್ದಾರೆ, ಡೆಲ್ಲಿನೂ ಈಗೇನೋ ಶುರು ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಮತ್ತು ಮಹಾರಾಷ್ಟ್ರದಲ್ಲಿ 10 ಜನ ಮಿನಿಸ್ಟ್ರುಗಳಿಗೆ, 20 ಜನ MLAಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿದಿನ ಜಾಸ್ತಿ ಆಗ್ತಾಯಿದೆ. ಇವೆಲ್ಲವನ್ನು ತಗೊಂಡು ಟಫ್ ರೂಲ್ಸ್ ಮಾಡೋದು ಬಿಟ್ಟರೆ ಬೇರೆ ದಾರಿ ಏನು ನನಗೆ ಕಾಣಿಸ್ತಾ ಇಲ್ಲ. ಏನೇ ತೀರ್ಮಾನ ತೆಗೆದುಕೊಂಡ್ರು ಮುಖ್ಯಮಂತ್ರಿ ಜೊತೆ ಮಾತಾಡಿ ಅವರ
ಸಲಹೆ ಪಡೆದು ತೀರ್ಮಾನವನ್ನು ನಾವು ಘೋಷಣೆ ಮಾಡ್ತೀವಿ ನಮ್ಮ ಇಲಾಖೆ. ಸರ್, ಟಫ್ ರೂಲ್ಸ್ ಅಂದರೆ ತಜ್ಞರು ಏನೆಲ್ಲ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಸದ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಸರ್? ಇಲ್ಲ, ಟಫ್ ರೂಲ್ಸ್ ಅಂತಂದರೆ ತಜ್ಞರು ಏನು ವರದಿ ಕೊಡ್ತಾರೋ ಅದನ್ನು ಮಾಡ್ತೀರಿ. ಈ ಟಫ್ ರೂಲ್ಸ್ ಮಾಡಬೇಕಾದ ತಜ್ಞರ ವರದಿ ಮೇಲೇ ಮಾಡಬೇಕು. ಅದಕ್ಕೋಸ್ಕರ ತಜ್ಞರ ಒಂದು ಮೀಟಿಂಗನ್ನು ಕೂಡ ಮುಖ್ಯಮಂತ್ರಿಗಳು ಕರೀತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಏನು ಸಲಹೆ ಕೊಡ್ತಾರೋ, ಡಾಕ್ಟರ್ಸ್ಗಳು ಏನು ಒಂದು ಟೀಮ್ ಮಾಡಿದಿರಿ, ಆ ಟೀಮ್ ಏನು ಸಲಹೆ ಕೊಡ್ತದೋ ಅದ್ರ ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ. ಈಗ ನೈಟ್ ಕರ್ಫ್ಯೂ ಜಾರಿಯಲ್ಲಿರುವಂಥದ್ದು ರಾಜ್ಯದಲ್ಲಿ, ಅದು ಕೂಡ ರಾತ್ರಿ 10-5 ಅದನ್ನ ಏನಾದರೂ ವಿಸ್ತರಣೆ ಮಾಡುವಂಥದ್ದು ಮುಂದಿನ ದಿನಗಳ ಲಾಕ್ಡೌನ್ ಚಿಂತನೆ ಈ ಥರದ್ದು? ಈಗೇನು ಇಲ್ಲ, ಈಗ 7th ಸೇಮ್ ಇದೆ. ಮೋಸ್ಟ್ಲಿ 5th ಒಳಗಡೆ ನಾವು ಸಭೆ ಮಾಡ್ತೀರಿ, ಅವತ್ತು ಏನು ಮುಂದೆ ಕ್ರಮ ತೆಗೆ. ಯಾಕಂದರೆ ನಾವು ಮಾಡಿದಾಗ ಸುಮಾರು 400-500 ಇತ್ತು, ಈಗ ಬೆಂಗಳೂರಲ್ಲಿ 1000 ದಾಟ್ತಾ ಇದೆ. ಬೆಂಗಳೂರು ಕೂಡ ರೆಡ್ ಝೋನಲ್ಲಿದೆ, ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿರುವಂಥ ಒಂದು ಪಟ್ಟಿಯಲ್ಲಿ ನಮ್ಮದು ಕೂಡ ರೆಡ್ ಝೋನಲ್ಲಿದೆ. ಅದರಿಂದ ನಾವು ಕೂಡ ಅಲರ್ಟ್ ಇರಬೇಕು. ಆ ದೃಷ್ಟಿಯಿಂದ ನಾವು ಟಫ್ ರೂಲ್ಸ್ಗೆ ಹೋಗದೆ ವಿಧಿ ಕಾಣ್ತಾ ಇಲ್ಲ. ಏನಾದರೂ ಅಲ್ಟಿಮೇಟ್ ಮುಖ್ಯಮಂತ್ರಿಗಳು ಮತ್ತು ತಜ್ಞರ ವರದಿ ಏನಿದೆ ಅದರ ಆಧಾರದ ಮೇಲೆ ನಾವು ಮಾಡ್ತೀರಿ. ಕೆಲವು ರಾಜ್ಯಗಳಲ್ಲಿ ದೇಶೀಯ ವಿಮಾನಗಳ ಓಡಾಟವನ್ನು ನಿರ್ಬಂಧಿಸಿದರೆ ಮತ್ತು ಐರಿಸ್ಕ್ ದೇಶ ಯುಕೆಯಿಂದ ಬಂದು? ಇಲ್ಲ, ಆ ಥರದ ಯಾವುದೇ ವಿಮಾನ ನಿರ್ಬಂಧನ ಇಲ್ಲ ಸದ್ಯಕ್ಕೆ. ಇದಿಷ್ಟು ಇವತ್ತು ಕಂದಾಯ ಸಚಿವರಾಗಿರುವಂಥ ಆರ್ ಅಶೋಕ್ ಅವರ ಮಾತು. ರಾಜ್ಯದಲ್ಲಿ ಒಮಿಕ್ರಾನ್ನ ಆತಂಕ, ಕೋವಿಡ್ನ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು ಸತ್ಯ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಮಧುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ. ಓಕೆ, ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಸುಕೇಶ್, ಈಗ ಸಚಿವರುಗಳ ಈ ಮಾತುಗಳನ್ನು ಕೇಳ್ತಾ ಹೋದರೆ, ಸೊ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇದಕ್ಕಿಂತಲೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು ಅಂದರೆ ಲಾಕ್ಡೌನ್ ಅನಿವಾರ್ಯ ಅಂತಲೇ ಅಲ್ವಾ? ವಿದ್ಯೆ, ಒಂದು ಸೂಕ್ಷ್ಮವಾಗಿ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಇಬ್ಬರು ಕೂಡ ಇವತ್ತು ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಈಗಿರುವ ಪರಿಸ್ಥಿತಿ ಏನು, ಅಕಸ್ಮಾತ್ ಇದೇ ರೀತಿ ಮುಂದುವರಿತಾ ಹೋದರೆ ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ಬೇಕಾಗುತ್ತೆ ಅನ್ನುವಂತಹ ಸೂಚ್ಯವಾಗಿ ಈಗಾಗಲೇ ಹೇಳಿದ್ದಾರೆ. ಜೊತೆಗೆ ಕಂದಾಯ ಸಚಿವ ಅಶೋಕ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರೀತಿಯೇ ಮುಂದುವರೆದರೆ ಅಥವಾ ಜನ ಕರೋನಾ ನಿಯಮಗಳನ್ನು ಪಾಲಿಸದೇ ಇದ್ದರೆ ಟಫ್ ರೂಲ್ಸ್ ಅನಿವಾರ್ಯ ಆಗುತ್ತೆ, ಲಾಕ್ಡೌನ್ ಕೂಡ ಅನಿವಾರ್ಯ ಆಗಬಹುದು ಅನ್ನುವಂಥದ್ದು. ಆದರೆ ಒಂದಂತೂ ಸ್ಪಷ್ಟ, ದಿನ ಕಳೆದಂತೆ ಕೇಸುಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂಥದ್ದು, ಒಮಿಕ್ರಾನ್ ಆತಂಕದ ಮಧ್ಯದಲ್ಲೂ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾ ಬರ್ತಾ ಇರುವಂಥದ್ದು. ಜೊತೆಗೆ ಕೇವಲ ರಾಜ್ಯ ಒಂದೇ ಅಲ್ಲ, ಅಕ್ಕಪಕ್ಕದ ರಾಜ್ಯ ಅಥವಾ ದೇಶದ ಬೇರೆ ಬೇರೆ ರಾಜ್ಯಗಳಿರುವಂಥದ್ದು ಇರ್ಬೋದು. ಮಹಾರಾಷ್ಟ್ರದ ವಿಚಾರವನ್ನು ತೆಗೆದುಕೊಳ್ಳಿ, ವೆಸ್ಟ್ ಬೆಂಗಾಲ್ ತೆಗೆದುಕೊಳ್ಳಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಬಂದಾಗ ಹಂತ ಹಂತವಾಗಿ ಯಾವ ರೀತಿಯ ಟಫ್ ರೂಲ್ಸ್ಗಳನ್ನು ಜಾರಿಗೆ ತಂದರು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಹಾಗಾಗಿ ರಾಜ್ಯದಲ್ಲೂ ಕೂಡ ಅನಿವಾರ್ಯವಾದರೆ ಟಫ್ ರೂಲ್ಸ್ ಜಾರಿ ಮಾಡ್ತೀವಿ, ಅದು ನೈಟ್ ಕರ್ಫ್ಯೂನ ವಿಸ್ತರಣೆ ಮಾಡುವಂತಿರ್ಬೋದು ಅಥವಾ 144 ಸೆಕ್ಷನ್ ಅವಧಿಯನ್ನು ಹೆಚ್ಚಳ ಮಾಡುವಂಥದ್ದಿರ್ಬೋದು ಅಥವಾ 50-50 ಫಾರ್ಮುಲಾವನ್ನು ಬಳಸುವಂಥದ್ದಿರ್ಬೋದು ಅಥವಾ ಸೆಕೆಂಡ್ ಡೋಸ್ ಕಡ್ಡಾಯ ಎಂಟ್ರಿಯನ್ನು ಮತ್ತಷ್ಟು ಹೆಚ್ಚಳ ಮಾಡುವಂಥದ್ದಿರ್ಬೋದು ಅಥವಾ ಮಾಸ್ಕ್ ಕಡ್ಡಾಯ ಮಾಡುವಂಥದ್ದಿರ್ಬೋದು. ಹೀಗೆ ಸಾಕಷ್ಟು ರೀತಿಯ ಅವಕಾಶಗಳಿದೆ ಸರ್ಕಾರದ ಮುಂದೆ, ಅಂದರೆ ಯಾವೆಲ್ಲ ನಿಯಮಗಳನ್ನು ರೂಪಿಸಬಹುದು ಅನ್ನುವಂಥದ್ದು. ಅದಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಅಥವಾ ಕಂದಾಯ ಸಚಿವರ ಹೇಳಿಕೆ ಇದೆ. ಮಂಗಳವಾರ ಅಥವಾ ಬುಧವಾರದ ಒಳಗಾಗಿ ಮತ್ತೊಮ್ಮೆ ಸಭೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ, ಅಂದರೆ ಬಹುತೇಕ 7th ಒಳಗಾಗಿ ಅಂತ ಈಗಾಗಲೇ ಹೇಳಿರೋದ್ರಿಂದ 7th ಒಳಗಾಗಿ ನಡೆಯುವಂತಹ ಸಭೆ, ಮುಖ್ಯಮಂತ್ರಿಗಳು ನಡೆಸುವಂತಹ ಸಭೆ ಮುಂದಿನ ಕರೋನಾ ನಿಯಮಗಳು ಏನಿರ್ತವೆ, ರೂಲ್ಸ್ಗಳು ಏನಿರ್ತವೆ ಅನ್ನುವಂಥದ್ದನ್ನು ನಿರ್ಧರಿಸುತ್ತೆ. ಅದು ಲಾಕ್ಡೌನ್ ಆಗಿರಬಹುದು, ಆಗದೆಯೂ ಇರಬಹುದು. ಹಾಗಂತ ಲಾಕ್ಡೌನ್ ಆಗಲಿಲ್ಲ ಅಂದ ಕೂಡಲೇ ಮತ್ತೆಲ್ಲ ನಿಯಮಗಳು ಸಡಿಲ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಟಫ್ ರೂಲ್ಸ್ಗಳನ್ನು ಒಳಗೊಂಡಂತೆ, ಯಾಕಂದರೆ ಏಕಾಏಕಿ ಲಾಕ್ಡೌನನ್ನೇ ಘೋಷಣೆ ಮಾಡಿಬಿಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಪೂರಕವಾಗಿ ಒಂದಷ್ಟು ಟಫ್ ರೂಲ್ಸ್ಗಳನ್ನಂತೂ ಜಾರಿ ಮಾಡುವಂತಹ ಸಾಧ್ಯತೆಯೇ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ.